ಬದುಕಿನ ಪಯಣದಲ್ಲಿ ಮರೆತು ಹೋದವರು. ದಯವಿಟ್ಟು ಅವರನ್ನ ಪ್ರೀತಿಯಿಂದ ಮಾತಾಡ್ಸ್ರಿ. ಅಪ್ಪ ಮಕ್ಕಳ ಮಧ್ಯೆ ಇದೆಂತ ಪ್ರತಿಷ್ಠೆ? ಅಲ್ಲಿರ್ಬೇಕಾಗಿರೋದು ಪ್ರೀತಿ ಮಮತೆ ಮಾತ್ರ, ಈ ಪ್ರತಿಷ್ಠೆಗಳಲ್ಲ. ನಾಗು, ಅಪ್ಪನ್ನ ನೀನು ಪ್ರೀತಿಯಿಂದ ಮಾತಾಡ್ಸೋ. ನನ್ನ ಕ್ಷಮಿಸ್ಬಿಡಪ್ಪ ನಾಗು. ನೀನ್ ಹೇಳಿ ನಿಜ ಕಣ, ನಾನು ಯಾವತ್ತು ಅಪ್ಪನ ಕರ್ತವ್ಯ ನಿರ್ವಹಿಸ್ಲೇ ಇಲ್ಲ. ಅದ್ಯಾವುದೋ ಹಠ, ಅದ್ಯಾವುದೋ ಸಿಟ್ಟು ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿತ್ತು. ಅಪ್ಪ ಅದನ್ನು ಮಕ್ಕಳಿಗೆ ಪ್ರೀತಿ ಕೊಡಬೇಕು ಅಂತ ಅನ್ನಿಸ್ತಿಲ್ವ ನನಗೆ? ನೀನ್ ಅಮ್ಮನ್ ನೋಡು, ನಾನು ಕಲೀಲಿಲ್ಲ. ಅವಳು ಇವತ್ತು ನನ್ನ ಕಣ್ಣು ತೆರೆಸಿದ್ಲು. ಜೀವನದಲ್ಲಿ ಯಾವ ಶಾಶ್ವತ, ಜೀವನಕ್ಕೆ ಏನು ಬೇಕು, ಪ್ರೀತಿ ಒಂದೇ ಬದುಕಿಗೆ ಆಧಾರ ಅನ್ನೋದನ್ನು ತೋರಿಸ್ಕೊಟ್ಲು ಕಣ್ಣು. ಪ್ರೀತಿಸೋ ಮನಸ್ಸಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ನಿನ್ನ ಅಮ್ಮನೇ ಸಾಕ್ಷಿ. ಬಹುಶಃ ನಾನೊಬ್ಬ ಗಂಡನಾಗಿ ಯೋಚನೆ ಮಾಡಿದೆ ಅಂತ ಕಾಣುತ್ತೆ. ಈ ಮಕ್ಕಳನ್ನ ಬೆಳೆಸೋದು, ಮಕ್ಕಳು ನೋಡ್ಕೊಳ್ಳೋದು, ಇದೆಲ್ಲ ಅಮ್ಮಂದ್ರ ಕೆಲಸ. ನನಗೆ ಯಾಕೆ ಬೇಕು ಅನ್ನೋ ಅಹಂಕಾರ ನನ್ನನ್ನು ಕಾಡ್ತಾ ಇತ್ತೇನೋ. ಜೀವನದಲ್ಲಿ ನಾನು ಯಾರಿಂದನೂ ಏನನ್ನು ಹೇಳಿಸ್ಕೊಳ್ಳೇ ಇಲ್ಲ, ಅದೇ ಇರಬೇಕು, ಅದೇ ನನ್ನ ಅಹಂಕಾರಕ್ಕೆ ಮೂಲ. ನೀನು ಹೇಳಿದ ನಿಜ ಕಪ್ಪ, ನಾನು ನಿಮ್ಮನ್ನು ನೋಡ್ಕೊಳ್ಳೇ ಇಲ್ಲ. ಯಾವತ್ತೂ ನಿಮ್ಮ ಬೇಕು ಬೇಡಗಳನ್ನು ನಾನು ಕೇಳಲೇ ಇಲ್ಲ. ನೀವು ನೀವಾಗಿ ಎಲ್ಲದನ್ನು ಮಾಡಿಕೊಂಡ್ರಿ. ನೀನು ಬುದ್ಧು ಅಂತ ಮುಂದಕ್ಕೆ ಬಂದ್ಬಿಟ್ಟೆ, ಆದರೆ ವೆಂಕಣ್ಣ ಅವನ ಕೈಲದ್ದು ಆಗಲಿಲ್ಲ ಕಣ. ಅವನ ಕೈಲದ್ದು ಆಗಲಿಲ್ಲ. ಯಾಕೆ ಅವನ ಕೈಲಾಗಲಿಲ್ಲ? ಈಗ ನೋಡಿ, ಇಡೀ ಊರಿಗೆ ಊರೇ ಮೆಚ್ಚುವಂತಹ ಕೆಲಸ ಮಾಡಿದ್ದಾನೆ ನಾಗಣ್ಣ. ನಮ್ಮ ವೆಂಕಣ್ಣ ಮಾಡಿರೋ ಕೆಲಸಕ್ಕೆ ಊರ್ ಪಂಚಾಯತ್ನವರು ಮನೆ ತನಕ ಬಂದು ಇವನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ ಗೊತ್ತಾ? ಅವನು ನಿನ್ನ ಹಾಗೆ ಓದ್ಕೊಂಡಿಲ್ಲ ನಿಜ, ಆದ್ರೆ ಇವನ ಹೃದಯ ಬೆಣ್ಣೆ ಎಷ್ಟೇ ಮೃದುವಾಗಿದೆ, ಇವನೆಷ್ಟು ಒಳ್ಳೆಯವನು ಗೊತ್ತಾ? ಆಹಾ, ಮಕ್ಕಳ ವಿಷಯ ಬಂದ್ರೆ ಸಾಕು, ಈ ಅಮ್ಮಂದ್ರು ಬಿಟ್ಕೊಡೋದೇ ಇಲ್ಲ. ಹೌದು, ಮತ್ತೆ ನಾನು ಯಾಕೆ ಬಿಟ್ಕೊಡ್ಬೇಕು? ನನ್ನ ರಕ್ತ, ನನ್ನ ಕರಳು ಅಂದಮೇಲೆ ನಾನು ಯಾಕೆ ಬಿಟ್ಟುಕೊಡ್ಲಿ? ನಾನಿವತ್ತು ನನ್ನ ಕೈಯಾರೆ ಹಬ್ಬದ ಅಡುಗೆ ಮಾಡ್ತೀನಿ. ಹ್ಮ್, ರತ್ನ ನೋಡು, ಇದು ನಿಂಗೋಸ್ಕರ ತಂದಿರೋದು. ಹೇಗಿದೆ ಈ ಸೀರೆ ಕಲರು? ರೇಷ್ಮೆ ಸೀರೆ ಎಷ್ಟು ಚೆನ್ನಾಗಿದೆ ಇದ್ರ ಬಣ್ಣ. ರಾಣಿ ಬೇಕಾ ರಾಣಿ? ಏ ಭದ್ರಿ, ಏನು ಮಗನ ಸೊಸೆನ ನೋಡಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿಯೋ? ಹೇಗೆ ಏನಾದರೂ ಅಡುಗೆ ಮಾಡಿದೆಯೋ ಅಥವಾ ಇದನ್ನೇ ನೋಡ್ತಾ ನೋಡ್ತಾ ಹೊಟ್ಟೆ ತುಂಬಿಸ್ಕೋಬೇಕೋ? ಹೌದ್ರಿ, ಈ ಸಂತೋಷಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು. ಆದರೆ ದೇವರು ಇವತ್ತು ನಮ್ಮ ಮೇಲೆ ಕರುಣೆ ತೋರಿಸಿದ. ಏನು ಇಬ್ರು ಏನೋ ಗುಸು ಗುಸು ಅಂತ ಒಳಗೆ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಕಣ, ನಿಮ್ಮಮ್ಮಂಗೆ ನಿಮ್ಮನ್ನೆಲ್ಲ ನೋಡಿನ ಹೊಟ್ಟೆ ತುಂಬೋಗಿದೆ. ಏನು ಅಡುಗೆ ಮಾಡಬೇಕು, ಯಾವ್ದಕ್ಕೆ ಉಪ್ಪು ಹಾಕಬೇಕು, ಯಾವ್ದಕ್ಕೆ ಖಾರ ಹಾಕಬೇಕು ಅನ್ನೋದೇ ಗೊತ್ತಿಲ್ವಂತೆ. ವೆಂಕಣ್ಣ, ನನಗೆ ಈ ಮನೆ ನೆನಪು
ಯಾವಾಗಲೂ ಕಾಡ್ತಾ ಇರುತ್ತೆ. ನಾವು ಈ ಜಗಲಿಲಿ ಏನೆಲ್ಲ ಆಟ ಆಡಿದ್ದೀವಿ, ಗೋಲಿ, ಬುಗುರಿ, ಪಗಡೆ, ಎಲ್ಲ ಆಟಗಳನ್ನು ಇಲ್ಲೇ ಆಡ್ತಿದ್ವಿ. ನಿನಗೆ ನೆನಪಿದೆಯಾ, ನಾವು ಯಾವಾಗಲೂ ಇಲ್ಲೇ ಮನೆ ಮುಂದೆ ಲಗೋರಿ ಆಟ ಆಡ್ತಾ ಇದ್ವಿ. ನೀನು ಯಾವಾಗಲೂ ಸೋಲ್ತಾ ಇದ್ದೆ, ಸೋಲತ್ ಹೋಗ್ಬಿಟ್ಟು ಅಮ್ಮೇ ಅಂತ ಅಳ್ತಾ ಅಳ್ತಾ ಅಮ್ಮನ ಹತ್ರ ಹೋಗ್ಬಿಡ್ತಾ ಇದ್ದೆ. ಆಮೇಲೆ ಅಮ್ಮ ಬಂದು ನನಗೆ ಬೈತಿದ್ಲು, ಏ ನಾಗು ನೀನು ದೊಡ್ಡವನು ಕೊಡೋ, ಅವನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೂ ಯಾಕೋ ನನ್ನ ಕೈಲಿ ನಿನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗಲೇ ಇಲ್ಲ ವೆಂಕಣ್ಣ. ಏ ಬಿಡು ನಾಗಣ್ಣ, ನೀನೊಳ್ಳೆ ಸರಿ, ಈಗ ಒಂದು ಲಗೋರಿ ಆಟ ಆಡೋಣ. ಲಗೋರಿ ಬಾ, ಜಾಮಾಜ್ ಬಿಡದ ಈ ಸತಿ ನಾನೇ ಗೆಲ್ಲೋದು ನೋಡೋದ ನೋಡೇ ಬಿಡ್ತೀನಿ. ನಾನ್ ಬರೋಲ್ಲ, ನೀ ಯಾವಾಗ್ಲೂ ನನ್ ಸೋಲಿಸ್ತಾನೇ ಇರ್ತೀಯ. ಏ ವೆಂಕಣ, ನಾನ್ ನಿನ್ ಸೋಲ್ಸಲ್ಲ ಕಣ, ನೀನಾಗೆ ಸೋಲ್ತಿರ್ತೀಯ, ನಾನೇನೋ ಮಾಡ್ಲಿ? ನೋಡ, ನನಗೇನ್ ಗೆಲ್ಬೇಕು ಅಂತ ಆಸೆ ಇರಲ್ಲ, ನೀನ್ ಸೋಲ್ತೀಯ ನೋಡು, ಅದಕ್ಕೆ ನಾನ್ ಗೆಲ್ತೀನಿ. ನಿಜ ನಾಗಣ, ನೀನ್ ಯಾವಾಗ್ಲೂ ಗೆಲ್ತಾನೆ ಇರ್ತೀಯ, ಗೆಲ್ಲೋದಕ್ಕೋಸ್ಕರ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀಯ, ಆದ್ರೆ ನಾನು ಕಷ್ಟನೇ ಪಡಲ್ವೇ. ಅದಕ್ಕೆ ಸೋತ್ ಪುರ್ಕ ಸೋರಕ್ಕೆ ಆಗ್ಬಿಟ್ಟೆ. ನನ್ನ ಹೆಂಡತಿ ಈಗ್ಲೂ ರೇಗಿಸ್ತಾನೆ ಇರ್ತಾಳೆ, ಯಾವಾಗ್ಲೂ ಸೋಲ್ತಾ ಇರ್ತೀನಿ ಅಂತ. ಅದೇನೋ ಗೊತ್ತಿಲ್ಲ ನಾಗಣ, ನಾನು ಸೋತ್ಬಿಟ್ಟೆ. ನೀನಾದ್ರೂ ಗೆದ್ದೆಯಲ್ಲ, ಅದೇ ನಂಗೆ ಸಂತೋಷ. ನಿನ್ನ ಗೆಲುವೆ ನನ್ನ ಗೆಲುವು. ವೆಂಕಣ್ಣ, ಯಾವ್ದು ಗೆಲುವು ಯಾವ್ದು ಸೋಲು? ಗೆಲುವಿಗೆ ಯಾವುದಾದ್ರೂ ಮಾನದಂಡ ಇದೆಯಾ? ಇಲ್ಲ. ಆದರೆ ಈ ಸಮಾಜ ಇವತ್ತು ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ನೋಡಿ ಅವನ ಗೆಲುವನ್ನು ನಿರ್ಧರಿಸುತ್ತೆ. ಅವನು ಎಷ್ಟು ದುಡ್ಡು ಮಾಡ್ದ, ಎಷ್ಟು ಮನೆ ಮಾಡ್ದ, ಅವನ ಹತ್ರ ಯಾವ ಕಾರ್ ಇದೆ, ಅವನ ಹೆಂಡತಿಗೆ ಎಷ್ಟು ಚಿನ್ನದ ಒಡವೆ ಹಾಕಿದ್ದಾನೆ ಅಂತ ನೋಡುತ್ತೆ. ಹೀಗೆ ಸಮಾಜ ಡಿಸೈಡ್ ಮಾಡೋ ಗೆಲುವು ನಿಜವಾದ ಗೆಲುವ? ಒಬ್ಬ ವ್ಯಕ್ತಿ ಸಮಾಜಕ್ಕೆ ಏನು ಮಾಡಿದ್ದಾನೆ, ಮಾನವೀಯ ಮೌಲ್ಯಗಳನ್ನ ಅವನು ಅವನ ಲೈಫಲ್ಲಿ ನಿಜವಾಗ್ಲೂ ಎಷ್ಟು ಅಳವಡಿಸ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಗೆಲುವು ಏನು ಅನ್ನೋದು ನಿರ್ಧಾರ ಆಗುತ್ತೆ. ನಾಗಣ, ನೀನು ಏನಣ್ಣ ಹೇಳ್ಬಿಡಪ್ಪ, ನಂಗೇನು ಅರ್ಥ ಆಯ್ತಲ್ಲ, ಎಲ್ಲ ತಲೆ ಮೇಲೆ ಹೋಯ್ತೈತೆ. ಆಮೇಲೆ ಹತ್ಕೊಂಡು ಅಮ್ಮ ಹತ್ರಕ್ಕೆ ಹೋಗ್ಬಿಡ್ತೀನಿ ಅಷ್ಟೇ. ಏನೋ ನಾಗಣ, ನನಗೆ ತಿಳಿದಿಲ್ಲ, ನಾನು ಮಾಡಿದೆ ಅಷ್ಟೇ. ವೆಂಕಣ್ಣ, ನನ್ನನ್ನು ಕ್ಷಮಿಸ್ಬಿಡು, ಯಾವುದೋ ಹಠಕ್ಕೆ ಬಿದ್ದು ಎಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟೆ. ನಾನು ದುಡಿಬೇಕು, ಮನೆ ಕಟ್ಟಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋ ಛಲ ಮಾತ್ರ ನನ್ನ ಮುಂದೆ ಇತ್ತು. ಅದಕ್ಕೆ ಸಂಬಂಧಗಳನ್ನು ಬದಿಗಿಟ್ಬಿಟ್ಟೆ. ಆದರೆ ಇನ್ನು ಮುಂದೆ ಹಾಗಾಗಲ್ಲ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಈ ಕ್ಷಣದಿಂದ ಯಾವತ್ತಿಗೂ ನಿನ್ನ ಬೆನ್ನ ಹಿಂದೆ ಇರ್ತೀನಿ, ನಿನಗೆ ಸಪೋರ್ಟ್ ಆಗಿರ್ತೀನಿ, ನಿನಗೆ ಯಾವುದೇ ತೊಂದರೆ ಬರದೇ ಇರೋ ಥರ ನೋಡ್ಕೋತೀನಿ. ನನ್ನ ಮೇಲೆ ಭರವಸೆ ಇಡು. ಏನಂಗಣ, ಏನೋ ಅದು ಒಳಗಡೆ ಸೌಂಡು. ಅದ ಹೆದರ್ಕೊಂಬಿಟ್ಯಾ? ಅದ್ ನನ್ನ ಹೆಂಡತಿ. ಹ್ಞೂ, ಅವಳು ಯಾವಾಗಲೂ ಹಿಂಗೇನೆ, ಎಲ್ಲೇ ಇದ್ರು ಸೌಂಡ್ ಮಾಡ್ತಾನೆ ಇರಬೇಕು, ಒಂಥರ ಅವಳು ಸೌಂಡ್ ಪಾರ್ಟಿನೇ. ಹೌದ್ರಿ ಹೌದ್ರಿ, ನಾನು ಸೌಂಡ್ ಪಾರ್ಟಿನೇ, ಮತ್ ನೀವೇನು, ನೀವು ಗಾಬರಿ ಪಾರ್ಟಿ ತಾನೇ? ಯಾಕೋ ಯಾಕೋ ಇಲ್ಲಿಗೆ ಬಂದೆ, ಇಲ್ಲೆಲ್ಲ ದೊಡ್ಡ ದೊಡ್ಡ ಜನ ಸೇರಿದ್ದಾರೆ, ನೀನ್ ನೋಡಿದ್ರೆ ಯಾವಾಗ್ಲೂ ಹೆದರ್ಕೊಂಡು ಸಾಯ್ತೀಯಾ, ಯಾಕೆ ಇಲ್ಲಿಗೆ ಬಂದೆ ನಡಿ ಆಚೆ? ಅಪ್ಪ ಗಾಬರಿ ಮನುಷ್ಯ, ಮಗ ಹೆದರಿಕೆ ಹುಡುಗ, ಒಟ್ಟಿನಲ್ಲಿ ನಮ್ದು ಹೆದರಿಕೆ ಪರಂಪರೆ. ಅದಕ್ಕೆ ನಾವು ಹೇಗಿರೋದು, ನಮ್ಗೇನ್ ಸ್ವಂತ ಮನೇನ ಆಸ್ತಿನ ಏನಿದೆ ಹೇಳಿ ಅಕ್ಕ. ನಾವೇನ್ ನಿಮ್ ತರ ಅದೃಷ್ಟವಂತರಲ್ಲ, ಏನೋ ಈಗ ಮಾವನ ಮನೆಯಲ್ಲಿ ಇದೀವಿ, ಅವರು ನಮ್ಮನ್ನ ಯಾವಾಗ ಬೇಕಾದ್ರೂ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ಬೋದು. ನೀವು ಬರೋಕ್ ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮನ್ ಮನೆಯಿಂದ ಹೊರಗ್ ಹಾಕಕ್ ನೋಡಿದ್ರು, ಹೊರಗ್ ಹಾಕಕ್ ನೋಡಿದ್ರು, ಏನು ಇಲ್ಲಿಂದ ತೊಲಗ್ ಹೋಗಿ ಅಂತಾನೆ ಹೇಳಿದ್ರು. ಮತ್ತೆ ಹೇಳ್ತಿದ್ದೀನಿ, ಈ ಸಂಭ್ರಮಕ್ಕೆ ಕಲ್ಲು ಹಾಕ್ಬೇಡ ದಯವಿಟ್ಟು, ನಿನಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಆರಾಮಾಗಿರು. ಅತ್ತೆ ನನಗೆ ನಿಮ್ ಸಂತೋಷ ಕಡ್ಡಿ ಬರ್ಬೇಕು ಅಂತ ಇಲ್ಲ, ನೀವು ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ,
ನಿಮ್ಮ ದೊಡ್ಡ ಮಗ ಮನೆ ಕಾರು ಅಂತ ಶ್ರೀಮಂತಿಕೆನಲ್ಲಿದ್ದಾರೆ, ನೀವು ಸ್ವಂತ ಮನೆ ತೋಟ ಅಂತ ಆಸ್ತಿವಂತರಾಗಿದ್ದೀರಾ. ನಮಗೇನಿದೆ ಅತ್ತೆ, ನನ್ನ ಗಂಡ ನೋಡಿದ್ರೆ ಹಾಗೆ, ನನ್ನ ಮಗ ನೋಡಿದ್ರೆ ಹೀಗೆ, ನನಗೂ ಆಸೆಗಳಿರುತ್ತಲ್ವಾ. ನಾನು ಸ್ವಂತ ಮನೆ ತಗೋಬೇಕು, ಕಾರ್ ತಗೋಬೇಕು, ಅದ್ರಲ್ಲಿ ಓಡಾಡಬೇಕು, ಎಲ್ಲರ ತರ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಕು, ಒಡವೆಗಳು ಹಾಕೋಬೇಕು, ಉಟ್ಟು ತೊಟ್ಟು ನಲಿಬೇಕು, ನನ್ನ ಆಸೆಗಳಿರುತ್ತಲ್ವಾ. ನನಗೂ ಒಬ್ಬ ಮಗ ಇದ್ದಾನೆ, ಅವನನ್ನ ಚೆನ್ನಾಗಿ ಓದಿಸ್ಬೇಕು, ಅವನಿಗೊಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕು ಅಂತ ಕನಸು ಕಾಣೋದು ತಪ್ಪ. ಈಗ ನೀವೇ ನೋಡಿ, ನಾವು ನಿಮ್ಮ ಮನೆಯಲ್ಲಿದ್ದೀವಿ, ನಿಮ್ಮ ಆಶ್ರಯದಲ್ಲಿದ್ದೇವೆ ಹೊರತು ಇದು ನಮ್ಮ ಮನೆ ಅಲ್ಲ. ನನಗೂ ಒಂದು ಸ್ವಂತ ಮನೆ ಇರಬೇಕು, ಆಸ್ತಿ ಇರಬೇಕು ಅಂತ ಆಸೆ ಪಡೋದು ತಪ್ಪ. ಹಾಗಾದ್ರೆ ರತ್ನ, ನೀನೇನು ಯೋಚನೆ ಮಾಡ್ಬೇಡ. ನೀನು, ನಿನ್ನ ಗಂಡ, ನಿನ್ನ ಮಗ ಎಲ್ಲ ಇಲ್ಲಿರಬಹುದು. ನೀನು ಅಂದ್ಕೊಂಡ ಹಾಗೆ ನನ್ನ ಆಸ್ತಿ ಮನೆ ತೋಟ ಎಲ್ಲ ನಿನ್ನ ಮಗನ ಹೆಸರಿಗೆ ಬರ್ಕೊಡ್ತೀನಿ. ಇನ್ನು ಯೋಚನೆ ಮಾಡೋದು ಬಿಟ್ಬಿಡು. ಶಿಪದ ಬಾಯಿಲಿ ರತ್ನ, ನಿನ್ನ ಮಗನ ವಿದ್ಯಾಭ್ಯಾಸದ ಖರ್ಚು ಬಗ್ಗೆ ನೀನು ಯೋಚನೆ ಮಾಡಬೇಡ. ಇವತ್ತಿಂದ ಇವನನ್ನು ಓದಿಸೋ ಜವಾಬ್ದಾರಿ ನಂದು. ಇವನು ಎಷ್ಟು ಓದ್ತಾನೋ ನಾನು ಅವನನ್ನು ಓದಿಸ್ತೀನಿ. ಅದ್ರ ಬಗ್ಗೆ ನೀ ವರಿನೇ ಮಾಡ್ಕೋಬೇಡ. ಇವನು ನಮ್ಮ ಮಗ, ಅವನ ಮದ್ವೆನೋ ನಾವೇ ಮಾಡ್ತೀವಿ. ಅವನ ಜೀವನದ ಬಗ್ಗೆ ನೀನು ಏನು ಯೋಚಿಸ್ಬೇಡ. ನಮಗೂ ಹೇಗಿದ್ರು ಗಂಡ್ ಮಕ್ಳಿಲ್ಲ, ಅವನನ್ನ ನಮ್ಮ ಮಗನ ತರ ನೋಡ್ಕೋತೀವಿ. ನೋಡೋ, ಇಷ್ಟು ದಿನ ನಿಮ್ ನಾಗಣ್ಣ ಮನೆ ಮಾಡ್ಕೊಬಿಟ್ಟ, ಆಸ್ತಿ ಮಾಡ್ಕೊಬಿಟ್ಟ, ನಮ್ಗೆ ಏನು ಕೊಡ್ಲಿಲ್ಲ, ಕೈಗೆ ಚಿಪ್ಕೊಬಿಟ್ಟ ಅಂತ ಏನೋ ಬೈತಿದ್ಯಲ್ಲ, ಈಗ ಗೊತ್ತಾಯ್ತಾ ನಮ್ ನಾಗಣ್ಣ ಎಂತವನು ಅಂತ. ಅದಕ್ಕೆ ನಾನು ಹೇಳ್ತಿದ್ದು, ನಮ್ ನಾಗಣ್ಣ ನನ್ನ ಚೂರು ಕಷ್ಟದಲ್ಲಿ ಸಹಿಸ್ತಿರ್ಲಿಲ್ಲ, ಪಟಾರನೆ ಓಡೋಂಬಿಟ್ಟು ಸಹಾಯ ಮಾಡ್ಬಿಡೋಣ. ಅದಕ್ಕೆ ನಾಗಣ್ಣ ಅಂದ್ರೆ ನನಗೊಂದು ಪರಿಹಾರ ಅನ್ನೋ ಒಂದು ನಂಬಿಕೆ. ಇದನ್ನೆಲ್ಲ ನಿನ್ನಂತಳ್ತ ಏನ್ ಪ್ರಯೋಜನ ನಾಗಣ್ಣ? ನಿಂದೆಷ್ಟು ದೊಡ್ಡ ಮನಸ್ಸು ನಾಗಣ್ಣ, ನಿನ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಾಗಣ್ಣ. ನಿನ್ನಂತರ ದೇವರು ನನಗೆ. ಏಯ್ ಬಾಲಿ, ಏ ಬಾಲಿ, ಇದ್ಕ ನಾಗಣ್ಣನ ಕಾಲ್ಗೆ ಅಪ್ಪ ಅಮ್ಮನ ಕಾಲ್ಗೆ ಬಿದ್ದು ಆಶೀರ್ವಾದ ತಗೊಳ್ಳದಪ್ಪ. ಇದೇನು ನೀನು, ನೀನು ಈ ಥರ ಎಲ್ಲ ಮಾತಾಡಿ ನನ್ನನ್ನು ದೂರ ದೂರು ಅನ್ನೋ ಥರ ಮಾಡಿಬಿಡ್ವೋ. ಅಲ್ಲ ಕಣೋ, ಅಣ್ಣ ತಮ್ಮ ಆಗಿ ಹುಟ್ಟಿದ ಮೇಲೆ ಒಬ್ರಿಗೊಬ್ರು ಸಹಾಯಕ್ಕೆ, ಒಬ್ರಿಗೊಬ್ರು ಕಷ್ಟಕ್ಕೆ ಬರದೇ ಇದ್ರೆ ಏನೋ ಪ್ರಯೋಜನ? ಶ್ರೀಪಾದ ನಿನ್ನ ಮಗ ಅಲ್ಲ ಕಣೋ, ನಮ್ಮ ಮಗ. ನೀನು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ ನೋಡು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ನನಗೆ ಆ ಕಷ್ಟಗಳು, ನೋವು, ಅವಮಾನ ಸಹಿಸಿ ಸಹಿಸಿ ಸಾಕಾಗೋಗಿತ್ತು. ಏನು ಮಾಡಬೇಕು ಅಂತಲೂ ತಿಳಿತಿರ್ಲಿಲ್ಲ. ನಾನು ನಿಮ್ಗಳ ಮನಸ್ಸಿಗೆಲ್ಲ ತುಂಬ ನೋವಾಗೋ ಥರ ನಡ್ಕೊಂಡಿದ್ದೀನಿ. ಆದರೆ ನೀವೆಷ್ಟು ಧಾರಾಳಿ, ನಿಮಗೆಷ್ಟು ದೊಡ್ಡ ಮನಸ್ಸಿದೆ, ಆದರೆ ನನಗೆ ಅರ್ಥನೇ ಆಗಲಿಲ್ಲ. ನಿಮ್ಮ ಮಗಳು ಏನಾದರೂ ತಪ್ಪು ಮಾಡಿದರೆ ನೀವು ಕ್ಷಮಿಸ್ತಿದ್ರಿ ಅಲ್ವಾ? ನಾನು ನಿಮ್ಮ ಮಗಳು ಅಂತ ತಿಳ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಅತ್ತೆ, ನನ್ನ ಮಾವನ ಮಾತಿಗೆ ಎದುರಾಡಿದಾಗ್ಲೆಲ್ಲ ನೀವು ನನಗೆ ಬೈದು ಬುದ್ಧಿ ಹೇಳ್ತಿದ್ರಿ. ಸಿರಿ ಜೊತೆ ಜಗಳ ಮಾಡಿದಾಗ್ಲೆಲ್ಲ ನೀವು ಸಿರಿನೇ ವಹಿಸ್ಕೋತಾ ಇದ್ರಿ. ಆಗೆಲ್ಲ ನನಗೆ ನಿಮ್ದೆ ತಪ್ಪು ಅನ್ನಿಸ್ತಿತ್ತು. ಆದ್ರೆ ನೀವು ಹೇಳ್ದಾಗೆ ನೀವು, ಸಿರಿ, ಮಾವ ಎಲ್ಲರೂ ಒಳ್ಳೆಯವರು. ನಿಮ್ಗಳಿಗಿರೋ ಒಳ್ಳೆ ಮನಸ್ಸನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ನಿಮ್ಗಳ ಜೊತೆ ಎಷ್ಟೇ ಜಗಳ ಮಾಡಿದ್ರು, ನಿಮಗೆ ನೋವು ಕೊಟ್ಟರು, ಅವಮಾನ ಮಾಡಿದ್ರು, ನೀವು ನನ್ನನ್ನು ಯಾವತ್ತೂ ದ್ವೇಷಿಸಲೇ ಇಲ್ಲ. ಸದಾ ನನಗೆ ಬುದ್ಧಿ ಹೇಳ್ಕೊಂಡೇ ಬಂದ್ರಿ. ನಿಮ್ದು ನಿಮ್ದು ಮತ್ತೆ ಧಾರಾಳ ಮನಸ್ಸು. ದಯವಿಟ್ಟು ಸಾಧ್ಯ ಆದ್ರೆ ನನ್ನನ್ನ ಕ್ಷಮಿಸ್ಬಿಡಿ. ನೋಡು, ಯಾರ ಮೇಲೂ ಯಾರು ಕೀಳು ಅಂತಲ್ಲ. ಕೆಲವರಿಗೆ ಅವರವ್ರ ಹಾದಿ ಸ್ಪಷ್ಟವಾಗಿ ಕಾಣಿಸುತ್ತೆ, ಅವರು ಮುಂದಕ್ಕೆ ಹೋಗ್ತಾರೆ. ಇನ್ನು ಕೆಲವರಿಗೆ ಹಾದಿ ತಿಳಿಯಲ್ಲ, ಅವರು ಮುಂದಕ್ಕೆ ಹೋಗಲ್ಲ. ಹಾಗಂತ ಹಾದಿ ತಿಳಿದವರು
ತಿಳಿದೇ ಇದ್ದವರು ಎಲ್ಲರೂ ಒಂದೇನೆ. ಒಂದಿನ ಎಲ್ರಿಗೂ ನಿಲ್ದಾಣ ಸಿಕ್ಕೇ ಸಿಗುತ್ತೆ. ಅವರವ್ರ ನಿಲ್ದಾಣ ಬರೋವರೆಗೂ ಈ ಪ್ರಯಾಣ ಸಾಕ್ತಾನೇ ಇರುತ್ತೆ. ಕೆಲವ್ರಿಗೆ ನಿಲ್ದಾಣ ಬೇಗ ಸಿಗುತ್ತೆ, ಇನ್ನು ಕೆಲವ್ರಿಗೆ ತಡವಾಗಿ ಸಿಗುತ್ತೆ. ಅಲ್ಲಿವರೆಗೂ ಈ ಪ್ರಯಾಣವನ್ನು ಮುಂದುವರಿಸ್ಕೊಂಡು ಹೋಗ್ತಾನೇ ಇರಬೇಕು. ನಮ್ಮ ನಮ್ಮ ನಿಲ್ದಾಣ ಬರೋವರೆಗೂ ನಾವು ಸಂತೋಷವಾಗಿ ಖುಷಿ ಖುಷಿಯಾಗಿರಬೇಕು. ಅದೇ ಜೀವನ. ಏನೆಲ್ಲ ಹಿಂಗ್ ಮುಖ ಮಾಡ್ಕೊಂಡಿದ್ದೀರಾ? ತಲೆ ಮೇಲೆ ಏನು ಬಿದ್ದಿಲ್ಲ. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ದಾರಿ ಹುಡ್ಕೋಣ, ಚಿಯರ್ ಅಪ್. ಇನ್ನೇನು ಇಲ್ಲ ಅಂಕಲ್. ಸುಕನ್ಯಾ ಆಂಟಿ ಅಷ್ಟೆಲ್ಲ ಮಾತಾಡ್ಬೋದ್ರು, ಅವ್ರು ಯಾರ ಮಾತು ಕೇಳಲ್ಲ. ಒಂದ್ ಮದ್ವೆಗಾಗಿ, ಒಂದ್ ಪ್ರೀತಿಗಾಗಿ ಅಕ್ಕ ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಗೊತ್ತಾ? ಯಾರ್ಯಾರು ನೋಡು ಶತ್ರುಗಳನ್ನಾಗಿ ಮಾಡ್ಕೊಂಡ್ಬಿಟ್ಲು. ಇನ್ಫ್ಯಾಕ್ಟ್ ಅಪ್ಪನೇ ತನ್ನ ಮಗಳನ್ನ ಶತ್ರುವಾಗಿ ನೋಡ್ಬಿಟ್ರು. ಇನ್ನೇನ್ ಮಾಡಕ್ಕಾಗತ್ತೆ? ಆದ್ರೂ ಅವಳು ಏನು ತಲೆ ಕೆಡಿಸ್ಕೊಂಡಿಲ್ಲ. ತನ್ನ ಪ್ರೀತಿನ ಗೆಲ್ಬೇಕು ಅಂತ ಅವಳು ಎಲ್ಲ ಬಿಟ್ಟು ಹೋದ್ಲು. ಕೊನೆಗೆ ಅವಳಿಗೆ ಏನ್ ಸಿಕ್ತು ಅಂಕಲ್? ಏನೂ ಇಲ್ಲ. ನೋಡಿ ಅಂಕಲ್, ನಮ್ಮ ಅಕ್ಕನ ಅವಳು ಹೀಗೆ ಸುಮ್ಮನೆ ನಿಂತಿದ್ದಾಳೆ ಅಂದ್ರೆ ಅವಳು ಒಳಗೆ ಬೆಂಕಿ ಹತ್ಕೊಂಡು ಉರಿತಿದೆ ಅಂತ ಅರ್ಥ. ಆದ್ರೂ ಅವಳು ಕಂಟ್ರೋಲ್ ಮಾಡ್ಕೊಂಡಿದ್ದಾಳೆ. ಈ ಬೆಂಕಿನ ಶಮನ ಮಾಡಕ್ ಆಗತ್ತಾ? ಆಗುತ್ತೆ. ಈ ಬೆಂಕಿನ ಶಮನ ಮಾಡೋ ಔಷಧಿ ನನ್ನ ಹತ್ರ ಇದೆ. ಇದನ್ನ ನಾನೇ ಸರಿ ಮಾಡ್ತೀನಿ. ಅಂಬಿಕಾ, ನೀನ? ಹೌದು, ನಾನೇ. ಇದನ್ನ ಸಾಲ್ವ್ ಮಾಡಕ್ಕಾಗೋದು ನನ್ನಿಂದ ಮಾತ್ರ. ನಿಮ್ಮಿಂದನಾ? ನಿಮ್ಮಿಂದ ಹೇಗ್ ಸಾಧ್ಯ ಆತೆ? ಸಿರಿ, ನೀನ್ ಬೇಜಾರು ಮಾಡ್ಕೋಬೇಡ. ನಿನ್ನೊಳಗಡೆ ಆಗ್ತಿರೋ ಒದ್ದಾಟ ನನಗೆ ಅರ್ಥ ಆಗ್ತಾ ಇದೆ. ಇದನ್ನ ನಾನ್ ಸರಿ ಮಾಡ್ತೀನಿ. ನಿನ್ನ ಸುಜಯ್ ಮದ್ವೆನ ನಾನ್ ಮಾಡಿಸ್ತೀನಿ. ಇಲ್ಲ, ನಮ್ಮ ಅಪ್ಪನ ಹಠ ಏನು ಅಂತ ನಿಮಗೆ ಗೊತ್ತಿಲ್ಲ. ಅಪ್ಪ ಇದಕ್ಕೆ ಒಪ್ಪಲ್ಲ, ಇಲ್ಲಿ ಸುಕನ್ಯಾ ಆಂಟಿನೂ ಒಪ್ಪಲ್ಲ. ಇವರಿಬ್ಬರನ್ನ ಒಪ್ಪಿಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವೇ ನೋಡಿದ್ರಲ್ಲ. ಹೌದು, ಎಲ್ಲ ನನ್ನ ಕಣ್ಣು ಮುಂದೆನೆ ನಡೆದಿದೆ. ನಿಮ್ಮ ಅಪ್ಪನ ಹಠ ಏನು, ಸುಕನ್ಯಾ ಅಕ್ಕನ ದುಗುಡ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಮೂರ್ತಿ ಅವ್ರಿಗೆ ನಿಮ್ಮಪ್ಪ ಎಂಥ ಕ್ಲೋಸ್ ಫ್ರೆಂಡ್, ಅಂಥವ್ರನ್ನೇ ನನ್ನ ಕಾರಣದಿಂದ ಅವ್ರು ದೂರ ಮಾಡಿರೋದನ್ನ ಕೂಡ ನಾನು ನೋಡಿದ್ದೀನಿ. ಇದಕ್ಕೆಲ್ಲ ಕಾರಣ ಏನು ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಸುಕನ್ಯಾ ಅಕ್ಕ, ನಾಗಣ್ಣ ನಮ್ಮನ್ನೆಲ್ಲ ದ್ವೇಷಿಸೋಕೆ ಕಾರಣ ಏನು? ಮೂರ್ತಿಯವರು ನನ್ನನ್ನು ಮದುವೆ ಆಗಿರೋದು ತಾನೆ. ಅಂದರೆ ಇದಕ್ಕೆಲ್ಲ ನಾನೇ ಕಾರಣ. ಈ ಮದುವೆಗೆ ಮೊದಲು ನಾಗಣ್ಣ ಒಪ್ಪಬೇಕು. ಅವ್ರು ಒಪ್ಪಿದ್ರೆ ಸುಕನ್ಯಾಕ್ಕನೂ ಒಪ್ತಾರೆ. ನಾಗಣ್ಣನ ನಾನು ಒಪ್ಪಿಸ್ತೀನಿ. ಅಯ್ಯೋ ಅತ್ತೆ, ನಿಮಗೆ ನಮ್ಮಪ್ಪನ ಹಠ ಗೊತ್ತಿಲ್ಲ. ಅವ್ರ ಈಗೋಯಿಂದ ತನ್ನ ಮಗಳನ್ನೇ ದೂರ ಮಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನಿಮ್ಮ ಮಾತು ಕೇಳ್ತಾರ? ಇದೆಲ್ಲ ಆಗೋ ಮಾತಲ್ಲ, ನಾವು ಸುಮ್ಮನೆ ಆಗ್ಬಿಡ್ಬೇಕಷ್ಟೆ. ಅಕ್ಕ ಮದುವೆ ಆಗದೆ ಹಾಗೆ ಎದ್ಬಿಡ್ತಾಳಷ್ಟೆ. ಮಲ್ಲಿಕಾ, ನಿಮ್ಮಪ್ಪ ನಿಮ್ಮಿಬ್ರಿಗೂ ಅಪ್ಪ ಆಗೋಕ್ಕೂ ಮುಂಚೆ ನನಗೆ ಅಣ್ಣ ಆಗಿದ್ದ ಅನ್ನೋದನ್ನ ಮರಿಬೇಡ. ಇಷ್ಟಕ್ಕೂ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಿಮ್ಮನೇನಲ್ಲೇ ಇದ್ದೆ, ನಿಮ್ಮಪ್ಪನ ಜೊತೆನೆ ಇದ್ದೆ. ನಾಗಣ್ಣನ ಮನಸ್ಸೆಂಥದ್ದು, ಅವನದೆಂಥ ದುಡುಕು ಸ್ವಭಾವ, ಅವನಿಗೆಷ್ಟು ಈಗೋ ಇದೆ, ಇದೆಲ್ಲದ್ರದ್ದು ಕಲ್ಪನೆ ನನಗಿದೆ. ನಾನು ಮೂರ್ತಿಯವರು ಮದುವೆ ಆದ್ವಿ ಅನ್ನೋ ಒಂದೇ ಕಾರಣಕ್ಕೆ ಆ ಜನ್ಮದ ಸ್ನೇಹಿತ ಅಂತ ಕರಿತಾ ಇದ್ದಿದ್ದ ಮೂರ್ತಿಯವ್ರನ್ನ ಆ ಜನ್ಮದ ಶತ್ರು ಅಂತ ಕರೆಯೋಕೆ ಶುರು ಮಾಡ್ದೆ.